ಶ್ರೀಯುತ ವಿನಯ್ ಗುರುಜಿ ಅವರು ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ ನಾನು ಸುಮಾರು ಹೊತ್ತು ವೈಲಿನ್ ಇಲ್ಲ ನಂದು ಇವತ್ತು ಯಾಕಂದ್ರೆ ನೀವೆಲ್ಲ ಜೋಶಲ್ಲಿ ಕಾಯ್ತಾ ಇರೋದು ನಿಮ್ಮ ಡಿ ಬಾಸಿನ ಸೆಲೆಬ್ರೇಷನ್ ಗೆ ಸೊ ಅದು ನಂಗೂ ಅರ್ಥ ಆಗುತ್ತೆ ಮ ಸಂಪ್ರದಾಯವಾಗಿ ಎರಡು ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ಒಂದು ಇವತ್ತು ಜ್ಞಾನಕ್ ನಿರ್ಮಲಾನಂದರು ಪ್ರೇಮಕ್ಕೊಂದು ಸಮುದ್ರ ಅಂದ್ರೆ ನಮ್ಮ ಶೇಖರ ಸ್ವಾಮೀಜಿಗಳು ಮತ್ತೆ ಸೇವೆಗೊಂದು ಸಮುದ್ರ ಅಂತ ಹೇಳಿದ್ರೆ ನಮ್ಮ ಸುತ್ತೂರ್ನ ಸ್ವಾಮಿಗಳು ಮಮತೆಗೊಂದು ಸಮುದ್ರ ಅಂದ್ರೆ ನಿಮ್ಮ ಸುಮಲತಾ ಅಮ್ಮ ಇಲ್ಲೇ ಇದ್ದಾರೆ ಹಾಗೆ ಕಲೆಗೊಂದು ಸಮುದ್ರ ಅಂದ್ರೆ ನಿಮ್ಮ ಡಿ ಬಾಸ್ ಅವರು ಹಿಂದೆ ನಿಂತಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಇಲ್ಲೆಲ್ಲ ಸ್ವಾಮೀಜಿ ಇದ್ದಾರೆ ನಾನು ಸ್ವಾಮೀಜಿ ಅಷ್ಟು ದೊಡ್ಡ ಮಟ್ಟಕ್ಕಿನ್ನೂ ಹೋಗಿಲ್ಲ ಈಗ ಒಂದು ನಮಸ್ಕಾರ ಮಾಡಿದ ಕಾರಣ ಇಷ್ಟೇ ಮಂಡ್ಯ ಪ್ರತಿ ವರ್ಷ ಒಂದು ಎಂಟು ಸಲ ನಾನು ಇಲ್ಲಿಗೆ ಕಾಕ್ತಾಳಿವಾಗಿ ಯಾವುದೋ ಪ್ರೋಗ್ರಾಮಿಗೆ ಬಂದು ಹೋಗ್ತಾ ಇರ್ತೀನಿ ಮಂಡ್ಯದವರ ಮನಸ್ಸಲ್ಲಿ ಮಮತೆ ಮತ್ತೆ ಮಮತೆ ಎಷ್ಟುಂಟು ಮೋಸ ಇಲ್ಲದ ಮನಸ್ಸು ನಿಮ್ದು ಅದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡೆ ಈ ಮಂಡ್ಯದಲ್ಲಿ ಬೆಳೆದ ಹುಡುಗರಲ್ಲಿ ಈ ಡ್ಯುಯಾಲಿಟಿ ಇರಲ್ಲ ಮೈಸೂರು ಮಂಡ್ಯದ ಸ್ಪೆಷಾಲಿಟಿ ಅದು ದರ್ಶನ್ ಆಗ್ಬೋದು ಅಥವಾ ಅಂಬರೀಶ್ ಅವರ ಮಗ ಅಭಿಷೇಕ್ ಹಿ ಅವನ ಹತ್ರ ಡ್ಯುಯಾಲಿಟಿ ನಾನು ಇವತ್ತಿನ ತನಕ ನೋಡಲಿಲ್ಲ ಆ ಮತ್ತೆ ಇಲ್ಲಿ ಎದುರುಗಡೆ ಕೂತಿದ್ದೆಲ್ಲ ನನ್ನ ಫ್ಯಾಮಿಲಿಯ ಗೆಟ್ ಟುಗೆದರ್ ಪ್ರಜ್ವಲ್ ದೇವರಾಜ್ ಆಗಲಿ ಧನ್ವೀರ್ ಆಗಲಿ ಶರಣ್ ಆಗಲಿ ಚಿಕಣ್ಣ ಆಗಲಿ ಒಬ್ಬ ಆಕ್ಟರ್ ಹತ್ರ ಒಂದ್ ಸ್ವಲ್ಪ ನಿಮ್ಮ ವಿಷನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಹೇಳದ್ ಕೇಳತ್ತೆ ಅನ್ಕೊಳ್ತಿ ನಾವೆಲ್ಲ ನಿಮ್ಮ ಹೀರೋವನ್ನ ಸೆಲೆಬ್ರೇಟ್ ಮಾಡ್ತೀರಿ ಆದ್ರೆ ಅಭಿಮಾನಿಗಳನ್ನ ದೇವರು ಅಂತ ಹೇಳಿ ಮನಸ್ಸಿಂದ ಭಾವಿಸಿ ಅವರ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದು ನಿಮ್ಮ ಡಿ ಬಾಸ್ ಇಂದ ನೀವು ಕಲ್ತ್ಕೊಳ್ಬಹುದು ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದ್ರೆ ಮೊನ್ನೆ ಬರ್ಡೇ ವಿಜುವಲ್ಸ್ ಎಲ್ಲ ನೋಡಿರ್ಬೇಕು ನೀವು ಯೂಟ್ಯೂಬ್ ಅಲ್ಲಿ ಈ ಬಲಗೈ ಪಾಪ ಫ್ರಾಕ್ಚರ್ ಆಗಿತ್ತು ನೋವಾಗಿತ್ತು ಆ ಫ್ರಾಕ್ಚರ್ ಇದ್ರು ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಕೈ ಕೊಡ್ತಾ ಇದ್ರು ಅದು ಆರ್ಟಿಫಿಶಿಯಾಲಿಟಿ ಇಲ್ಲ ಒಳಗಿಂದ ಇದ್ದ ಪ್ರೀತಿ ಎನ್ಕೊಳ್ತೀವಿ ಮತ್ತೆ ಚಿಕ್ಕಣ್ಣನ ಮೂವಿ ಮೊನ್ನೆ ಅದರ ಪ್ರೊಜೆಕ್ಷನ್ ಆಗ್ಬೇಕಾದ್ರೆ ಎಲ್ಲರೂ ಅವ್ರವ್ರ ಮೂವಿಯನ್ನು ಸೆಲೆಬ್ರೇಟ್ ಮಾಡಿದ್ರೆ ನನ್ನ ಹಾಗೆ ಇನ್ನೊಬ್ಬ ಕಲಾವಿದ ಬೆಳಿಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರಲ್ಲ ಅದು ಹೀರೋವಿನ ದೊಡ್ಡ ಗುಣ ಇಷ್ಟು ಎತ್ತರಕ್ಕೆ ಬೆಳೆದ್ರು ಹಿಂದೆ ನಿಂತು ಇಲ್ಲಿರೋ ಸನ್ಯಾಸಿಗಳಿಗೆ ಗೌರವ ಕೊಡ್ತಾ ಇದ್ದಾರಲ್ಲ ಅದು ಇನ್ನೊಂದು ಮೆಚುರಿಟಿಯ ಗುಣ ಜೊತೆಗೆ ನೀವೆಲ್ಲ ಕನ್ನಡ ರಾಜ್ಯೋತ್ಸವದ ಧ್ವಜ ಹಾರಿಸ್ತಾ ಇದ್ದೀರಿ ಆದರೆ ಇಷ್ಟು ವರ್ಷವು ಕನ್ನಡಕ್ಕೋಸ್ಕರ ಮಾತ್ರ ಮೂವಿ ಮಾಡಿ ಕನ್ನಡ ಭಾಷೆಯನ್ನೇ ಕೊನೆ ಉಸಿರು ತನಕ ಇಟ್ಕೊಂಡು ಕಾವೇರಿ ನೀರು ಕನ್ನಡ ಭಾಷೆ ಎರಡೂ ಬಿಡಲ್ಲ ಅಂತ ಹೇಳಿ ಪ್ರತಿಜ್ಞೆ ಏನಾದ್ರು ಮಾಡಿದ್ರೆ ನಿಮ್ಮ ಡಿ ಬಾಸ್ ಅನ್ನ ಎಕ್ಸಾಂಪಲ್ ಕೊಡಬಹುದು ಅದು ಸೊ ಹಾಗಾಗಿ ಇವತ್ತು ಇಪ್ಪತ್ತೈದನೇ ವರ್ಷದ ಕನ್ನಡ ಚಿತ್ರರಂಗಕ್ಕೆ ಬಂದ ಇಪ್ಪತ್ತೈದನೇ ವರ್ಷ ಅದಿನ್ನು ನೂರು ವರ್ಷದ ಬೆಳ್ಳಿ ಹಬ್ಬ ನಮ್ಮ ಸಚಿದಾನಂದ ಮೂಲಕ ಅದು ಶ್ರೀರಂಗಪಟ್ಟದ ರಂಗನಾಥನ ಹತ್ರನೇ ಆಗಲಿ ದೇವರಿನ್ನೂ ಆರೋಗ್ಯ ಕೊಡ್ಲಿ ನಿಮ್ಮೆಲ್ಲರ ಹಾರೈಕೆ ಮತ್ತೆ ಇಲ್ಲಿರೋ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಹೃದಯದಿಂದ ಗೌರವ ನಿಮ್ಮ ಡಿ ಬಾಸಿಗೆ ಮಾಡ್ತಾ ನನ್ನ ಏನು ಹೇಳಬಹುದು ದೇವರಲ್ಲಿ ಅವರಿಗೆ ಆರೋಗ್ಯ ಕೊಡ್ಲಿ ಅಂತ ಪ್ರಾರ್ಥಿಸಬಹುದು ಅಷ್ಟೇ ಶ್ರೀಹರಿ ಧನ್ಯವಾದಗಳು ಗುರುಜಿ ವೇದಿಕೆ ಮೇಲೆ ಇರುವಂತ ಮಹಾನ್ ವ್ಯಕ್ತಿಗಳಿಗೆ ಈ ನಮ್ಮ ವೇದಿಕೆಯ ಕುರಿತು ಈ ನಮ್ಮ ವೇದಿಕೆ ಕಡೆಯಿಂದ ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಕಡೆಯಿಂದ ಸಚ್ಚಿ ಅವರ ಕಡೆಯಿಂದ ಎಲ್ಲ ನಮ್ಮ ಹಿರಿಯರಿಗೆ ಗಣ್ಯ ವ್ಯಕ್ತಿಗಳಿಗೆ ಪ್ರೀತಿಯ ಸನ್ಮಾನವನ್ನ ಮಾಡೋಣ ಅವರ ಪ್ರೀತಿಯ ಆಶೀರ್ವಚನ ಆಶೀರ್ವಾದ ಎಲ್ಲವೂ ನಮ್ಮ ಡಿ ಬಾಸ್ ಮೇಲೆ ಹೀಗೆ ಇರಲಿ ಯಾವಾಗಲೂ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಎಂತ ಸುಂದರ ಕ್ಷಣಗಳಿವು ಹಿರಿಯರು ಎಲ್ಲ ನಮ್ಮ ಗುರುಜಿಗಳು ಸ್ವಾಮೀಜಿಯವರು ಎಲ್ಲರೂ ವೇದಿಕೆ ಮೇಲೆ ಬಂದು ನಮ್ಮ ದರ್ಶನ್ ಸರ್ ಅವ್ರ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡಿ ಆಶೀರ್ವಚನವನ್ನ ನೀಡಿ ಈಗ ಪ್ರೀತಿಯ ಸನ್ಮಾನವನ್ನ ಮಾಡ್ತಿರೋದು ಬಹಳ ಖುಷಿ ತರುವಂತಹ ವಿಷಯ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ